ಹಲೋ, ವೆಲ್ಕಮ್ ಟು ವೀನಾ ಟಿ ವಿ ಚಾನೆಲ್. ಇವಾಗ ಮುದ್ದೆ ಹೆಂಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಸ್ಟೌವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದು ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ನಾವು ಉಳಿದಿರೋ ಇಡ್ಲಿಯಿಂದ ಮುದ್ದೆ ಮಾಡ್ತಾ ಇದ್ದೀನಿ. ಬಿಸಿ ಆದಮೇಲೆ ಸ್ವಲ್ಪ ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೇಕು. ಮುದ್ದೆ ಮಾಡೋಕ್ಕೆ ಯಾರಿಗೆ ಬರಲ್ಲ ಅವರು ಅಳತೆ ಪ್ರಕಾರ ಮಾಡ್ಕೋಬೋದು. ಒಂದು 2 ಗ್ಲಾಸ್ ಅಷ್ಟು ನೀರಿಗೆ 1 ಕಪ್ ಅಷ್ಟು ರಾಗಿ ಹಿಟ್ಟು ಆದರೆ ಸಾಕು. ನಾನು 4 ಇಡ್ಲಿ ಇದೆ ಅದನ್ನು ಹಾಕ್ತಾ ಇದ್ದೀನಿ. ನೀರು ಬಿಸಿ ಆದಮೇಲೆ ಹಾಕ್ಕೋಬೇಕು. ಇಡ್ಲಿನ ಪೀಸ್ ಪೀಸ್ ಮಾಡಿ ಹಾಕ್ಕೋಬೇಕು. ಹಾಕ್ತಾ ಇದ್ದೀನಿ ಇವಾಗ ಇಡ್ಲಿನ. ಇಡ್ಲಿ ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕು, ರಾಗಿ ಹಿಟ್ಟನ್ನ ಹಾಕ್ಕೊಂಡು ಮುದ್ದೆ ಮಾಡ್ಕೋಬೋದು. ನಾನು 1 ಕಪ್ ಅಷ್ಟು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಾವು ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು ಅದು ಹಿಟ್ಟು, ಆಮೇಲೆ ಕಲಸ್ಕೋಬೇಕು. ಅದು ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅವಾಗ ಚೆನ್ನಾಗಿ ಬೆಂದಿರುತ್ತೆ ರಾಗಿ ಹಿಟ್ಟು. ಒಂದು 5 ನಿಮಿಷಕ್ಕೆಲ್ಲ ಮುದ್ದೆ ರೆಡಿ ಮಾಡ್ಕೋಬೋದು. ಒಂದು ಪ್ಲೇಟ್ ಇಟ್ಟು ಒಂದು 5 ನಿಮಿಷ ಬಿಟ್ಟು ಒಂದು 2 ನಿಮಿಷ ನೋಡಿ ಕೈಗೆ ನೀರು ಇದು ಮಾಡಿಕೊಂಡು ನಾವು ತೊಗೊಂಡು ಅದು ಕೈಗೆ ಅಂಟಲ್ಲ, ಆವಾಗ ಬೆಂದಿದೆ ಅಂತ ಅರ್ಥ ಮುದ್ದೆ. ನೋಡೋಣ, ಮುದ್ದೆ ಮಾಡ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಟೇಸ್ಟಿಯಾಗೂ ಇರುತ್ತೆ, ಕರೆಕ್ಟಾಗಿ ಬಂದಿದೆ ಮುದ್ದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.